ನಮಸ್ತೆ. ನಮಸ್ತೆ. ಓಕೆ ಸರ್, ಇನ್ನು ಅಜೀಮುಲ್ಲಾ ಅಂತ ಪಶುವೈದ್ಯರು ಸರ್ ನಮ್ಮ ಜೊತೆ ಲೈವ್ ಅಲ್ಲಿ ಇದ್ದಾರೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಸ್, ಡಾಕ್ಟರ್ ನಾಗರಾಜ್ ಅವರ ಹತ್ರ ನಾನು ಮಾತಾಡ್ತೀನಿ ಸರ್. ಈಗ ಗಮನಿಸಿದ್ವಿ ನಾವು 5 ದಿನದ ಕಾರ್ಯಾಚರಣೆ ಓಕೆ ಸಕ್ಸಸ್ ಆಯಿತು, ಬಟ್ ಫೈನಲಿ ಈ ರೀತಿಯಾಗಿ ಆಗೋಯ್ತಲ್ಲ ಸರ್, ಚಿರತೆ ಸತ್ತೋಯ್ತು, ಬಹಳ ನೋವಿನ ವಿಚಾರ. ಸೊ ಆ ಕಾರ್ಯಾಚರಣೆ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂಥದ್ದು ಸರ್ ಸಹಜವಾಗಿ ಇರುವಂತ ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಇವೆಲ್ಲ ತುರ್ತು ಕರೆ ಮೇಲೆ ಹೋಗ್ತಕ್ಕಂತ ಕೆಲಸಗಳು. ಎಲ್ಲಿ ಯಾವಾಗ ವನ್ಯಜೀವಿಗಳು ಯಾವ ಟೈಮ್ನಲ್ಲಿ ಎಲ್ಲಿಗೆ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಅಂತೂ ಮಾಡ್ಲಿಕ್ಕಾಗಲ್ಲ. ನಾನು ಆಲ್ಮೋಸ್ಟ್ ಒಂದು 21 ವರ್ಷಗಳ ಕಾಲ ಮೈಸೂರು ವೈಲ್ಡ್ ಲೈಫ್ ಮತ್ತೆ ಬಂಡೀಪುರ ಈ ಕಡೆ ಎಲ್ಲ ಪಶುವೈದ್ಯಾಧಿಕಾರಿ ಕೆಲಸ ಮಾಡಿದ್ದೆ. ಸೊ ಈಗ ನಾನು ಪ್ರಸ್ತುತ ನಾನು ಈಗ ಆಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮೈಸೂರು ಸಿಟಿನಲ್ಲಿ ಇದ್ದೀನಿ, ನಿವೃತ್ತ ಆಗಿಲ್ಲ. ಸೊ ನಮ್ಮ ಇಲಾಖೆಗೆ ವಾಪಸ್ ಬಂದಿದ್ದೀನಿ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಗೆ. ಸೊ ಈ ಚಿರತೆ ಸೆರೆ ಅಂತ ಕಾರ್ಯಾಚರಣೆಯಲ್ಲಿ ಆಲ್ಮೋಸ್ಟ್ 30ಕ್ಕೂ ಹೆಚ್ಚು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ಸತತ 20 ವರ್ಷಗಳಲ್ಲಿ ಟೈಗರ್ ಆಪರೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇವೆ, ಮತ್ತೆ ಎಲಿಫೆಂಟ್ ಕ್ಯಾಪ್ಚರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಹೇಳಿ ಏನಾಗ್ಬೇಕು ಅಂತ ಈಗ ತಾವು ಕೇಳ್ತಾ ಇರೋದು. ಅಂದ್ರೆ ಸರ್, ಇದು ಕಾರ್ಯಾಚರಣೆ ಯಾವ ರೀತಿ ಸರ್, ಈ ಚಿರತೆಗಳನ್ನ ಯಾವ ರೀತಿ ಹಿಡಿತಾರೆ? ಯಾವುದೇ ಕಾರ್ಯಾಚರಣೆ ಇರಲಿ, ಈಗ ಒಂದು ಲೆಪರ್ಡ್ ಮೈಸೂರು ಸುತ್ತ ಎಲ್ಲೋ ಒಂದ್ ಕಡೆ ಬಂದಿದೆ ಅಂದ ತಕ್ಷಣ ನಾವು ಅಲ್ಲಿಗೆ ಹೋಗ್ತೀವಿ. ಬಟ್ ಆದ್ರೆ ನಮ್ಗೆ PCCF ವೈಲ್ಡ್ ಲೈಫ್ ಅಲ್ಲಿಂದ ಅಂದ್ರೆ ನಮ್ಗೆ ಇಮಿಡಿಯೇಟ್ ಆಫೀಸರ್ಸ್ ಯಾರಿರ್ತಾರೆ, ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ನಮ್ಮನ್ನೆಲ್ಲ ಕಳಿಸ್ತಾರೆ ಕೂಡ ಬೈ ಓವರ್ ಫೋನ್. ಅಧಿಕೃತವಾಗಿ ಏನ್ ಮಾಹಿತಿ ಬೇಕು, ಪರ್ಮಿಷನ್ ಅಂತೂ ತಗೊಳ್ಳೇಬೇಕು PCCF ವೈಲ್ಡ್ ಲೈಫ್ ಇಂದ. ಆ ಪರ್ಮಿಷನ್ ಬಂದ ನಂತರ ನಾವು ಕಾರ್ಯಾಚರಣೆಯನ್ನು ಶುರು ಮಾಡ್ತೇವೆ. ಓಕೆ. ವಿತೌಟ್ ಪರ್ಮಿಷನ್ ಕ್ಯಾಪ್ಚರ್ಗೆ ಯಾವುದೇ ವೈಲ್ಡ್ ಅನಿಮಲ್ ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಸೊ ನಮಗ್ ನಾವೇ ನಾವು ನಿಲುವನ್ನ ತೆಗೆದುಕೊಳ್ಳಿಕ್ಕೆ ಆಗಲ್ಲ. ತೀರಾ ತುರ್ತು ಕಂಡೀಷನ್ ತುರ್ತು ಸಂದರ್ಭದಲ್ಲಿ DFO ಬೈ ಓವರ್ ಫೋನ್ PCCF ಮೂಲಕ ಮಾತಾಡಿ ಅವ್ರು ಕೊಟ್ಟಂತ ಓರಲ್ ಅಂದ್ರೆ ಫೋನ್ ಮೂಲಕ ಪರ್ಮಿಷನ್ ತಗೊಂಡು ಮುಂದುವರಿತೀವಿ. ಸೊ ಇದು ವೈಲ್ಡ್ ಲೈಫ್ ಆಕ್ಟ್ 1972 ಇಂದ ಈಚೆಗೆ ಏನೇನು ಆಕ್ಟ್ಗಳು ಬರ್ತಾ ಇವೆ ಅದ್ರ ಪ್ರಕಾರ ಒಂದು ಯಾವುದೇ ಒಂದು ಆಪರೇಷನ್ ಮಾಡ್ಬೇಕಾದ್ರೂ ಒಂದು SOP ಅಂತ ಇರ್ತದೆ, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ ಅಂತ ಹೇಳಿರ್ತದೆ. ಸೊ ಅದಕ್ಕೆ ಬೇಕಾದಂತ ಅಗತ್ಯವಾದ ಏನೇನು ನಮ್ಗೆ ಬಲೆಯಿಂದ ಹಿಡಿದು ಸೊ ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಕೇಜಿಂದ ಹಿಡಿದು ಸಿಬ್ಬಂದಿಯಿಂದ ಹಿಡಿದು ಸೊ ನಾವು ಅಗತ್ಯ ಕ್ರಮ ತೆಗೆದುಕೊಂಡೇ ನಾವು ಆ ಸ್ಪಾಟ್ಗೆ ಹೋಗ್ಬೇಕಾಗತ್ತೆ. ಕೆಲವು ಟೈಮು ಯಾಕೆಂದ್ರೆ ಕೇಜು ಅವೈಲಬಲ್ ಇಲ್ದ ಇದ್ದಾಗ, ಈಗ ನೋಡಿ ಒಂದು ರೇಂಜ್ ಅಲ್ಲಿ ಒಂದು 4 ಅಥವಾ 5 ಕೆಜಿ ಇರ್ತದೆ, ಡಿಫ್ರೆಂಟ್ ಬೇರೆ ಬೇರೆ ಕಡೆ ಇಟ್ಟಿರ್ತಾರೆ. ನಾವು ಸ್ಪಾಟ್ಗೆ ಹೋಗ್ತೀವಿ, ತುರ್ತಾಗಿ ಎಲ್ಲೋ ಬರ್ತದೆ. ಸೊ ಆ ಇನ್ನೊಂದ್ ಕಡೆಯಿಂದ ಎಲ್ಲೋ ಕೆಜಿ ಇಟ್ಟಿರೋದ್ ನಾವು ಅಲ್ಲಿಗೆ ತಂದು ಸೊ ನಾವೆಲ್ಲ ಪ್ರಿಪೇರ್ ಮಾಡ್ಕೊಂಡೆ ಆಪರೇಷನ್ ಶುರು ಮಾಡ್ಬೇಕಾಗ.